ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸನ್ವಿ ಸಚಿನ್, ವೆಲ್ಕಮ್ ಬ್ಯಾಕ್ ಟು ದ ಬೋಕಸ್ ಚಾನೆಲ್. ಇವತ್ತು ನಾನು ಈಗ ಹಲಸಿನ ಹಣ್ಣಿನ ಸೀಸನ್ ನಡೀತಾ ಇದೆ ಅಲ್ವಾ, ಒಂದು ಹಲಸು ತಂದಿದ್ವಿ. ಈಗ ನಾನು ಸ್ವಲ್ಪ ಹಲಸಿನ ಸೊಳೆನ ಯೂಸ್ ಮಾಡಿ ಒಂದು ಬ್ಯಾಟರ್ ಪ್ರಿಪೇರ್ ಮಾಡಿ ಅದರಿಂದ ಪಡ್ಡು ಅಥವಾ ಅಪ್ಪೆ ಮತ್ತು ದೋಸೆ ಎರಡನ್ನು ಹೇಗೆ ಪ್ರಿಪೇರ್ ಮಾಡಬಹುದು ಅಂತ ತೋರಿಸ್ಕೊಡ್ತೇನೆ. सो फ्रेंड्स, वीडियो ना पूर्तियागी नोडी, तुम्बाने इजी इदे रेसिपी हागू इंटरेस्टिंग कूड़ा इदे. इष्ट आद्रे लाइक शेयर कमेंट माडी हागू नम्म चैनल ना सब्सक्राइब माडोदन्नु मरीबेडी. सो वीक्षकरे, नावु मनेयिंद होरट्वि, अल्लि नम्म मने हत्र ओंदु हाईवे रोड इदे, अदर पक्क अक्कपक्कदल्लेल्ल ई बेरे बेरे टाइप ना फ्रूट्स अन्नेल्ल मार्ता इर्तारे स्वल्प होलसेल रेट अल्लि. आगे ना हुडकोंडु होरट्वि, रात्रि अक्त बंदिदे, इल्लेल्लादरू हलसिन हण्णु मार्ता इद्दार अंत नोड्ता होग्ता इद्देवे. सो स्वल्प मुंदे ओंदु हलसिन हण्णिन राशि काणता इदे, अल्लि केळि नोड्तेवे हेगे रेट एनु अंत. नोडि बंद्वि हत्र, इल्लोब्बरु यारो मार्ता इद्दारे हलसिन हण्णु. बंदी बंदी. सो फाइनली गुज्ज सिक्कित्तु नमगे. इदु रेट किलोगे 40 रुपीस हेळ्ता इद्दारे अवरु. सो नावु ओंदु ओळ्ळे चूस माडी तगोळ्ता इद्देवे इल्लि. ಈಗ ನೋಡಿ, ಹಲಸಿನ ಹಣ್ಣು ಒಳ್ಳೆ ಹಣ್ಣಾಗಿದೆ, ಇದು ಸ್ವೀಟ್ ಇದೆ, ಇದರಿಂದ ಸ್ವಲ್ಪ ಹಲಸಿನ ಸೊಳ್ಳೆನ ನಾನು ತೆಗೆದಿಟ್ಕೊಂಡಿದ್ದೇನೆ. ಸೊ ಫ್ರೆಂಡ್ಸ್ ನೋಡಿ, ಮೊದಲಿಗೆ ನಾನು ಒಂದು ದೊಡ್ಡ ಕಪ್ಪಲ್ಲಿ ಫುಲ್ಲು ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿನ ನೆನೆಸಿಡಬೇಕು. ನನ್ನ ಹತ್ರ ಇಲ್ಲಿ ದೋಸೆ ಅಕ್ಕಿನೇ ಇದೆ, ಅದನ್ನೇ ನಾನು ನೆನೆಸಿಡ್ತಾ ಇದ್ದೇನೆ. ಒಂದೂವರೆ ಕಪ್ಪಷ್ಟು ನಾನು ಬಳಸ್ತಾ ಇದ್ದೇನೆ ಒಂದು ದೊಡ್ಡ ಗ್ಲಾಸಲ್ಲಿ. ಇದೀಗ ಇದಕ್ಕೀಗ ನಾನು ನೀರು ಹಾಕಿ ಕ್ಲೀನ್ ಮಾಡಿ ತೊಳ್ಕೊಳ್ತೇನೆ ಅಕ್ಕಿಯನ್ನು ಒಂದ್ಸರ್ತಿ. ನೋಡಿ, ಅಕ್ಕಿ ತೊಳೆದು ಎಲ್ಲ ಕ್ಲೀನ್ ಆಗಿದೆ. ಇದರಲ್ಲಿ ಈಗ ನಾನು ನೀರು ಹಾಕಿಟ್ಟಿದ್ದೇನೆ. ಇದನ್ನು ನಾವು ಒಂದು 4 ಗಂಟೆಷ್ಟಾದರೂ ನೆನೆಯಿಡಬೇಕು. ಇವಾಗ ನಾನು ಇಲ್ಲಿ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 4 ಗಂಟೆಗಳ ತನಕ ನೆನೆಸಲಿಕ್ಕೆ ಬಿಡ್ತೇನೆ. ಫ್ರೆಂಡ್ಸ್, ನಾನು ಹಲಸಿನ ಹಣ್ಣನ್ನು ಬಳಸ್ಕೊಂಡು ತುಂಬ ವೆರೈಟಿ ಡಿಶಸ್ ಮಾಡಿದ್ದೇನೆ. ಹಲಸಿನ ಇಡ್ಲಿ, ಕಡುಬು, ದೋಸೆ, ಕ್ರಿಸ್ಪಿ ದೋಸೆ, ಆಮೇಲೆ ಹಸಿ ಗುಜ್ಜದ್ದು ಪಲ್ಯ, ಆಮೇಲೆ ಇಲ್ಲಿ ಕೇಕ್ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಕೇಕ್. ಆಮೇಲೆ ಪಾಯಸ ಮಾಡಿದ್ದೇನೆ ಹಲಸಿನ ಹಣ್ಣನ್ನು ಬಳಸ್ಕೊಂಡು. ಆಮೇಲೆ ರಸಾಯನ ಮಾಡಿದ್ದೆ ಇಲ್ಲಿ, ರಸಾಯನ ಬೆಲ್ಲ ಡ್ರೈ ಫ್ರೂಟ್ಸಲ್ಲಿ ಯೂಸ್ ಮಾಡಿ. ಆಮೇಲೆ ಬರ್ಫಿ ಮಾಡಿದ್ದೆ, ಇದು ತುಂಬಾ ಡೆಲಿಷಿಯಸ್ಸಾಗಿ ಬಂದಿತ್ತು. ಆಮೇಲೆ ಮುಳ್ಕ ಮಾಡಿದ್ದೆ, ಹೀಗೆ ತುಂಬ ಡಿಶಸ್ ಮಾಡಿದ್ದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಅಕ್ಕಿ ಒಳ್ಳೆ ನೆಂದಿದೆ ನೋಡಿ. ಈಗ ಇದನ್ನು ರುಬ್ಬೋಣ. ನಾವು ಮಿಕ್ಸಿ ಜಾರಲ್ಲಿ ಫಸ್ಟಿಗೆ ನಾನು ಅಕ್ಕಿ ಹಾಕ್ತಾ ಇದ್ದೇನೆ. ಈಗ ಹಲಸಿನ ಹಣ್ಣು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಮೀಡಿಯಂ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಮ್ಮೆ ಇದನ್ನು ನಾನು ರುಬ್ಕೊಳ್ತೇನೆ, ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡುವ. ಸ್ವಲ್ಪ ನೀರು ಹಾಕಿದೆ. ಈಗ ನೋಡಿ, ನಾನು ತರ್ತರಿಯಾಗಿ ಅಕ್ಕಿ ಮತ್ತು ಹಲಸಿನ ಸೊಳೆ ಒಟ್ಟಿಗೆ ರುಬ್ಕೊಂಡೆ ಸ್ವಲ್ಪ. ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಸ್ವಲ್ಪ ಕರಿಮೆಣಸು ಮತ್ತು ಒಂದೆರಡು ಏಲಕ್ಕಿ ತಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ತಗೊಂಡಿದ್ದೇನೆ. ಎಲ್ಲ ಒಮ್ಮೆ ಮಿಕ್ಸ್ ಮಾಡುವ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ ಇಲ್ಲಿ ಪೋಹ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ, ಅದು ಸೈಡ್ ಮಾಡ್ತೇನೆ. ಪೋಹ ಹಾಕೋದ್ರಿಂದಾಗಿ ಅಪ್ಪೆ ಏನಿದೆ ಅದು ಸಾಫ್ಟಾಗಿ ಬರ್ತದೆ, ಟೇಸ್ಟಿ ಕೂಡ ಆಗ್ತದೆ.
ಈಗ ಸಿಹಿಗೆ ಬೇಕಾಗುವಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ನಾನು. ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಬೆಲ್ಲನ ಹಾಕ್ಬೋದು. ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಫುಲ್ ತಗೊಂಡಿದ್ದೀನಿ. ಈಗ ಇದೆಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂಚೂರು ಉಪ್ಪು ಹಾಕಬೇಕು, ಇಲ್ಲ ಆಮೇಲೆ ಸಹ ಹಾಕ್ಬೋದು. ನಾನೀಗ ರುಬ್ಬುವಾಗಲೇ ಹಾಕ್ಕೊಳ್ತೇನೆ. ಒಂದು ಚಮಚ, ಒಂದೂವರೆ ಚಮಚ ಅಷ್ಟು ಹಾಕ್ತೇನೆ. ಈಗ ಒಂಚೂರು ನೀರು ಸೇರಿಸಿ ರುಬ್ಕೊಳ್ತೇನೆ. ಈಗ ನೋಡಿ, ನಾನು ಆದಷ್ಟು ನೈಸಾಗಿ ರುಬ್ಬಿದೆ. ಈಗ ಇದನ್ನು ನಾನು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ಸರಿಯಾಗಿ ಇದೆ. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳ್ಳಗೇನೂ ಇಲ್ಲ, ಮೀಡಿಯಮ್ ಇದೆ. ಇದು ಒಳ್ಳೆಯ ಘಮ ಕೂಡ ಬರ್ತಾ ಇದೆ ಬ್ಯಾಟ್ರದ್ದು. ಈ ಬ್ಯಾಟರನ್ನು ನಾವು ಕಡಿಮೆ ಅಂದರೆ 2 ಗಂಟೆ, ಹೆಚ್ಚಂದರೆ 4 ಗಂಟೆ ಇದನ್ನು ನಾವು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಜಾಸ್ತಿ ಇಟ್ಟರೆ ಅದು ಹುಳಿ ಬರ್ಬೋದು. ಅದಕ್ಕೆ ಈಗ ನಾನು ಕಡಿಮೆ ಅಂದರೆ 2 ಗಂಟೆ ಇಟ್ಟರೆ ಬೆಸ್ಟು. ಸೊ 2 ಗಂಟೆ ನಾನು ಇದನ್ನು ಫರ್ಮೆಂಟಿಗೆ ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಸುಮಾರು 2-3 ಗಂಟೆ ಆಯಿತು ನಾನು ಹಿಟ್ಟು ಫರ್ಮೆಂಟ್ ಆಗಲಿಕ್ಕೆ ಇಟ್ಟು. ನೋಡಿ ಒಳ್ಳೆ ಫರ್ಮೆಂಟ್ ಆಗಿದೆ, ಇದು ಘಮ ಒಳ್ಳೆ ಬರ್ತಾ ಇದೆ. ನೋಡಿ ಒಳ್ಳೆ ಫರ್ಮೆಂಟೇಷನ್ ಆಗಿದೆ. ಇದು ಕರೆಕ್ಟ್ ಥಿಕ್ನೆಸ್ ಕೂಡ ಇದೆ. ಜಾಸ್ತಿ ಥಿಕ್ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ನನಗೆ ಇದು ಕರೆಕ್ಟ್ ಇದೆ ಅನಿಸ್ತಾ ಇದೆ. ಈಗ ನಾವು ಅಪ್ಪೆ ಹಾಕುವ ಜೊತೆಗೆ ದೋಸೆ ಕೂಡ ಹಾಕ್ತೇನೆ ನಾನು. ಒಂದೇ ಬ್ಯಾಟ್ರ್, 2 ಡಿಶ್ಶು, ತುಂಬ ಈಸಿಯಾಗಿ ನಾವು ಮಾಡ್ಬೋದು. ಈಗ ನೋಡಿ, ಎಟ್ ಎ ಟೈಮ್ ನಾನು 2 ಗ್ಯಾಸ್ನ ಉರಿಸ್ತಾ ಇದ್ದೆ, ಒಳ್ಳೆ ಉರಿಸ್ತಾ ಇದ್ದೇನೆ. ಇಲ್ಲಿ ಅಪ್ಪ ಕಾವಲಿ ಇಟ್ಟಿದ್ದೀನಿ, ಇಲ್ಲಿ ದೋಸೆ ಕಾವಲಿ ಇಟ್ಟಿದ್ದೀನಿ. ಈಗ ನಾನು ತುಪ್ಪ ಹಚ್ತೇನೆ ಅಪ್ಪದ ಕಾವಲಿಗೆ. ತುಪ್ಪದ ಜೊತೆ ಇದು ಒಳ್ಳೆ ಫ್ಲೇವರ್ ಕೊಡ್ತದೆ ಹಲಸಿನ ಹಣ್ಣಿದ್ದು ಡಿಶಸ್ ಎಲ್ಲ. ಈಗ ನಾನು ಬ್ಯಾಟರ್ ಹಾಕ್ತಾ ಇದ್ದೇನೆ. ಫುಲ್ ಹಾಕಬಾರ್ದು, 1/4 ಅಂಶ ಹಾಕಬೇಕು. ಈಗ ನನ್ನ ಹತ್ರ ಇಲ್ಲಿ ಕಟ್ ಮಾಡಿಟ್ಟಂಥ ಹಲಸಿನ ಹಣ್ಣಿದೆ. ಇದು ನಾನು ಮೇಲಿಂದ ಸ್ವಲ್ಪ ಹೀಗೆ ಆ್ಯಡ್ ಮಾಡ್ತೇನೆ, ಇದರಿಂದ ಎಕ್ಸ್ಟ್ರಾ ಫ್ಲೇವರ್ ಬರ್ತದೆ. ಸ್ವಲ್ಪ ಡಿಫ್ರೆಂಟು ಕೂಡ ಅನ್ನಿಸ್ತದೆ. ಈಗ ಇದನ್ನು ನಾನು ಮುಚ್ಚಿಟ್ಟು ಬೇಯಿಸ್ತೇನೆ ಸ್ವಲ್ಪ ಹೊತ್ತು. ಗ್ಯಾಸ್ ಮೀಡಿಯಮ್ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ದೋಸೆ ತವ ಕೂಡ ಚೆನ್ನಾಗಿ ಬಿಸಿ ಆಯಿತು. ಇದರಲ್ಲಿ ಒಂದು ದೋಸೆ ಹೋಯ್ತೇನೆ ನಾನೀಗ. ಈ ರೀತಿ ನಾವು ಎಷ್ಟು ತೆಳ್ಳಗಬೇಕೋ ಅಷ್ಟು ಮಾಡ್ಬೋದು. ಚಿಕ್ಕ ಬೇಕಿದ್ರೆ ಹಾಗೆ ಸಹ ಮಾಡ್ಬೋದು. ನೋಡಿ, ತೂತು ತೂತಾಗಿ ಬರ್ತಾ ಇದೆ, ಅಂದರೆ ಒಳ್ಳೆ ಫರ್ಮೆಂಟ್ ಕೂಡ ಆಗಿದೆ ಹಿಟ್ಟು. ಇದರ ಮೇಲಿಂದ ನಾವು ಈ ಥರ ಸ್ವಲ್ಪ ತುಪ್ಪನ ಹಾಕ್ಬೋದು, ಗಟ್ಟಿ ಇದೆ ತುಪ್ಪ. ಈಗ ದೋಸೆ ಸರ ಸ್ವಲ್ಪ ನಾನು ಮುಚ್ಚಿಟ್ಟು ಬೇಯಿಸ್ತೇನೆ. ನೋಡಿ, ಇಲ್ಲಿ ಅಪ್ಪೆ
ಸ್ವಲ್ಪ ಬೇಯಲಿ, ಮೇಲಿನ ಲೇಯರ್ ಸ್ವಲ್ಪ ಡ್ರೈ ಆಗಿದೆ, ಇಟ್ಟಿಟ್ಟೇ ಇದೆ. ಇದರ ಲಿಡ್ ನಾನು ಚೇಂಜ್ ಮಾಡಿದೆ, ಇದು ಇದರಿಂದ ಮುಚ್ತಾ ಇದ್ದೀನಿ. ಈಗ ಅಪ್ಪೆ ಬೆಂದಿತ್ತ ನೋಡುವ. ಟರ್ನ್ ಮಾಡಿ ಹಾಕ್ಬೋದು ಅನ್ನಿಸ್ತಾ ಇದೆ. ಸ್ಲೋಲಿ ಈ ರೀತಿ ಟರ್ನ್ ಮಾಡಿ ಹಾಕುವ. ನೋಡಿ ಏಳ್ತಾ ಇದೆ ಕಲರ್, ನೋಡಿ ಸಖತ್ತಾಗಿ ಬಂತು. ತುಂಬ ಫ್ಲಫಿಯಾಗಿ ಬಂದಿದೆ ಇದು. ಸ್ವಲ್ಪ ಸ್ಲೋಲಿ ಮಾಡಬೇಕು, ಯಾಕಂದರೆ ಮೇಲಿನ ಹಿಟ್ಟು ಹಸಿನೇ ಇದೆ ಅಲ್ವಾ. ನೋಡ್ತಾ ಇದ್ರೆ ಹಾಗೆ ತಿನ್ಬೇಕು ಅನಿಸ್ತಾ ಇದೆ ನನಗೆ. ಈಗ ಅದು ಉಲ್ಟಾ ಸೈಡ್ ಬೇಯಲಿ. ಅಪ್ಪೆ ರೆಡಿ ಆಯ್ತು, ತೆಗಿತಾ ಇದ್ದೆ ನೋಡಿ. ತುಂಬಾ ಸಾಫ್ಟ್ ಆಗಿ ಬಂದಿದೆ, ನೋಡಿದ್ರೆ ಅಂದಾಜಾಗ್ತದೆ. ನೋಡಿ ತುಂಬಾ ಸಾಫ್ಟ್ ಆಗಿದೆ. ಈಗ ಇತ್ತಲಾಗೆ ದೋಸೆ ಸಹ ಟರ್ನ್ ಮಾಡುವ ಮೆಲ್ಲ. ನೋಡಿ ದೋಸೆ ಕಲರ್ ನೋಡಿ, ಇದು ಕಲರ್ ನೋಡಲಿಕ್ಕೆ ಒಂಥರ ಖುಷಿ ನನಗೆ. ಸಖತ್ತಾಗಿ ಬಂದಿದೆ ಕಲರು, ಗೂಡು ಗೂಡಾಗಿ ಸಹ ಬರ್ತಾ ಇದೆ, ಒಳ್ಳೆ ಪರ್ಮನೆಂಟ್ ಸಹ ಆಗಿದೆ. ಸ್ವಲ್ಪ ಹಸಿ ಇದೆ ಈ ಕಡೆ, ದೋಸೆ ಹರಿಯದ ಹಾಗೆ ತೆಗೆಯಿಸೋ ಒಂದು ಆರ್ಟ್ ನೋಡಿ. ಕಲರ್ ನೋಡಿ ಸಖತ್ತಾಗಿ ಬಂದಿದೆ. ಸೆಕೆಂಡ್ ರೌಂಡ್ ಮಾಡ್ತಾ ಇದ್ದೇನೆ. ಚೂರೇ ಹಾಕಬೇಕು, ಅದು ಜಾಸ್ತಿ ಬೀಳ್ತಾ ಇದೆ ನೋಡಿ. ಇಷ್ಟು ಸಾಕಾಗ್ತದೆ ಹಾಕಿದ್ರೆ. ಆಮೇಲೆ ಮೇಲಿಂದ ಸ್ವಲ್ಪ ನಾವು ಹೀಗೆ ಕಟ್ ಮಾಡಿದ ಹಲಸನ್ನ ಹಾಕುವ. ಇತ್ತಲಾಗೆ ನೋಡಿ ದೋಸೆ ರೆಡಿ ಆಯಿತು. ದೆನ್ ಈಗ ನೋಡಿ ಒಳ್ಳೆ ಫ್ಲಫಿಯಾಗಿ ಬಂದಿದೆ, ತೆಗಿತಾ ಇದ್ದೇನೆ ನಾನು. ಇನ್ನೊಂದು ದೋಸೆ ಹಾಕ್ತೇನೆ. ಈ ಬ್ಯಾಟರ್ ಮಾಡಬೇಕಾದ್ರೆ ನಾನು ಕರಿಮೆಣಸು, ಏಲಕ್ಕಿ, ಕೊಬ್ಬರಿ ತುರಿ ಎಲ್ಲ ಹಾಕಿದ್ದೆ ಅಲ್ಲ ಪೋಹಾ ಎಲ್ಲ, ಹಾಗಾಗಿ ಇದು ಒಳ್ಳೆ ಫರ್ಮೆಂಟ್ ಆಗಿದೆ ಮತ್ತು ಫ್ಲೇವರ್ ಸಹ ಒಳ್ಳೆ ಘಮ ಒಳ್ಳೆ ಬರ್ತಾ ಇದೆ. ಇದರದ್ದು ಸ್ವಲ್ಪ ಡಿಫ್ರೆಂಟಾಗಿ ಸ್ಮೆಲ್ ಬರ್ತಾ ಇದೆ, ಟೇಸ್ಟು ಕೂಡ ಚೆನ್ನಾಗಿರ್ಬೋದು. ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ. ಇದು ಸಹ ಸ್ವಲ್ಪ ಮುಚ್ಚಿರ್ತೇವೆ. ಈಗ ಸಿಹಿ ಸಿಹಿ ಅಪ್ಪೆ ಮತ್ತು ದೋಸೆ ಮಾಡಿದ್ದೀವಲ್ಲ, ಸೊ ಖಾರ ಖಾರವಾಗಿರುವಂಥ ಚಟ್ನಿ ಸಹ ಮಾಡುವ. ಇಲ್ಲಿ ನಾನು ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಆಲ್ರೆಡಿ ಹಾಕಿದ್ದೇನೆ. ಇದರಲ್ಲಿ ನೋಡಿ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಎರಡು ಮೂರು ಎಸಳು, ಸಣ್ಣ ಶುಂಠಿ ಎಸಳು,
ಆಮೇಲೆ ಎರಡು ಹಸಿಮೆಣಸಿನಕಾಯಿ. ಇಲ್ಲಿ ಪುದೀನ ಎಲೆಗಳನ್ನು ವಾಶ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ನೋಡಿ ಸಣ್ಣ ಹುಣಸೆ ಹುಳಿ ಇದೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಆ್ಯಡ್ ಮಾಡ್ತೇನೆ ನಾನು. ಚೂರು ನೀರು ಆ್ಯಡ್ ಮಾಡ್ತೇನೆ ನಾನು. ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ ಆಗಿದೆ, ಪುದೀನ ಚಟ್ನಿ. ನಾನು ಇದನ್ನು ಬೌಲ್ಗೆ ಹಾಕಿ ಸರ್ವ್ ಮಾಡ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಒಂದೇ ಬ್ಯಾಟರ್ ತಯಾರು ಮಾಡಿ ನಾನು ಅಪ್ಪೆ ಅಂದ್ರೆ ಪಡ್ಡು ಮತ್ತೆ ದೋಸೆ ಎರಡು ಸಹ ಪ್ರಿಪೇರ್ ಮಾಡಿದೆ. ಎರಡು ಕೂಡ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ನೋಡಿ ಅಪ್ಪ, ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದು ಮೇಲ್ಗಡೆ ನಾನು ಇದು ಹಲಸಿನ ಸೋಳೆ ಕಟ್ ಮಾಡಿ ಹಾಕಿದ್ದಲ್ಲ, ಅದು ಇನ್ನೂ ಸಹ ಎಮ್ಮೆ ಟೇಸ್ಟ್ ಕೊಡ್ತಾ ಇದೆ. ದೋಸೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಯಮ್ಮಿ ಕಲರ್ಫುಲ್ ಆಗಿರುವಂಥ ಅಪ್ಪೆ ಮತ್ತು ದೋಸೆ. ಒಂದೇ ಸರ್ತಿಗೆ ಎರಡು ಡಿಶ್ ಕೂಡ ತಯಾರಾಯಿತು. ಎರಡು ಡಿಶ್ ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ, ಸಿಹಿ ಕೂಡ ಕರೆಕ್ಟಾಗಿದೆ, ಚಟ್ನಿ ಕೂಡ ಲೈಟಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿರ್ಬೋದು ಅಂದ್ಕೊಳ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.